ನಿಮಗೆ ಆಶ್ಚರ್ಯ ಆಗುತ್ತೆ. ಈ ರಾಜ್ಯದ ಮೇಲೆ ನಾನು 2018ರಲ್ಲಿ ಮುಖ್ಯಮಂತ್ರಿ ಆಗಿರುವಾಗ ಲಾಸ್ಟ್ ಬಜೆಟ್ ಮಂಡಿಸಿದೆ. ಲಾಸ್ಟ್ ಬಜೆಟ್ ಫೆಬ್ರವರಿ ತಿಂಗಳಲ್ಲಿ ಬಜೆಟ್ ಮಂಡಿಸಿದ್ದೀನಿ ನಾನು 2018 ಬಜೆಟ್ ಮಂಡಿಸಿದೆ. ಫೆಬ್ರವರಿ 2018 ಮಾರ್ಚ್ 2019 ಮಾರ್ಚ್ಗೆ ಸಾಲ ಎಷ್ಟಿತ್ತು ಗೊತ್ತೇ ರಾಜ್ಯದ ಮೇಲೆ ನೋಡಿ, ಯಾರು ತಿಳ್ಕೊಳಕ್ಕೆ ಹೋಗಲ್ಲ. 242,000 ಕೋಟಿ. ಈ ವರ್ಷದ ಮಾರ್ಚ್ 23 ಮಾರ್ಚ್ಗೆ ಎಷ್ಟು ಸಾಲ ಆಗುತ್ತೆ ಗೊತ್ತಾ ರಾಜ್ಯದ ಮೇಲೆ? 540,000 ಕೋಟಿ. ಸ್ವಾತಂತ್ರ್ಯ ಬಂತನಿಂದ 2019 ಮಾರ್ಚ್ ವರೆಗೆ ಇದ್ದಂತ ಸಾಲ 242,000 ಕೋಟಿ. ಇವ್ರು ಬಂದ ಮೇಲೆ 540,000 ಕೋಟಿ ಆಯ್ತು. ಎಷ್ಟಾಯ್ತು? 242 ಕಳೆದ್ರೆ ಎಷ್ಟಾಯ್ತು? 318,000 ಕೋಟಿ. ಎಷ್ಟು ವರ್ಷದಲ್ಲಿ ಮಾಡಿದ್ರು? 4 ವರ್ಷದಲ್ಲಿ ಮಾಡಿದ್ರು. ಇನ್ನೂ 2021-22ರಲ್ಲಿ ಎಷ್ಟು ಸಾಲ ಮಾಡಿದಾರೆ ಗೊತ್ತಾ? 80,000 ಕೋಟಿ. ರಾಜ್ಯ ಉಳಿತದ ಬೇರೆ ಸುಧಾರಣೆ ರಾಜ್ಯ ಉಳಿತದಿಲ್ರಿ. ನಾನು 5 ವರ್ಷ ಮುಖ್ಯಮಂತ್ರಿ ಆಗಿರುವಾಗ ಈ ರಾಜ್ಯ ರೆವಿನ್ಯೂ ಡಿಫಿಸಿಟ್ ಹೋಗಿರಲಿಲ್ಲ. ನಿಮ್ಗೆ ಏನಿಲ್ಲ ಗೊತ್ತಾಗೋದಿಲ್ಲ ಪಾಪ ಹೇಳಿದ್ರೆ. ರೆವಿನ್ಯೂ ಎಕ್ಸ್ಪೆಂಡಿಚರ್, ರೆವಿನ್ಯೂ ರಿಸೀಟ್ಸ್ ಮೈನಸ್ ರೆವಿನ್ಯೂ ಎಕ್ಸ್ಪೆಂಡಿಚರ್, ಉಳಿದದು ಅದು ಸರ್ಪ್ಲಸ್ ಇಲ್ಲ ಡಿಫಿಸಿಟ್. ನಾನು 5 ವರ್ಷ ಮುಖ್ಯಮಂತ್ರಿ ಆಗಿರುವಾಗ ದೇರ್ವಸೆ ರೆವಿನ್ಯೂ ಸರ್ಪ್ಲಸ್, ಟುಡೇ ದೇರ್ ಇಸ್ ಎ ರೆವಿನ್ಯೂ ಡಿಫಿಸಿಟ್. ಎಷ್ಟಿದೆ ಗೊತ್ತೇ ಈ ವರ್ಷ ರೆವಿನ್ಯೂ ಡಿಫಿಸಿಟ್? 20,000 ಕೋಟಿ. ಅದರ ಅರ್ಥ ಸಾಲ ತಗೊಂಡು ಏನು ಅಭಿವೃದ್ಧಿ ಮಾಡಿದೇನೆ 20,000 ಕೋಟಿ ತೀರಿಸಬೇಕು. ಇನ್ನು ನರೇಂದ್ರ ಮೋದಿ ಸರ್ಕಾರದ ಮೇಲೆ ಇರ್ತಕ್ಕಂಥ ಸಾಲ ಗೊತ್ತಾ? ಸ್ವಾತಂತ್ರ್ಯ ಬಂದಾಗಿನಿಂದ ಮನಮೋಹನ್ ಸಿಂಗ್ ಅವರು ಕೊನೆ ಅಧಿಕಾರ ಬಿಟ್ಟಾಗ ಈ ದೇಶದ ಮೇಲೆ ಇದ್ದಂತ ಸಾಲ 53,11,000 ಕೋಟಿ. ಈಗ 8 ವರ್ಷದಲ್ಲಿ ಎಷ್ಟು ಸಾಲ ಆಗಿದೆ ಗೊತ್ತಾ? ಇವತ್ತು ಈ ಮಾರ್ಚ್ಗೆ ಎಷ್ಟು ಸಾಲ ಆಗುತ್ತೆ ಗೊತ್ತಾ? 155,00,000 ಕೋಟಿ. 155,00,000 ಕೋಟಿ ಅಂದ್ರೆ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ಮೇಲೆ 102,00,000 ಕೋಟಿ ಸಾಲ ಮಾಡಿದ್ದಾರೆ. ಪ್ರತಿಯೊಬ್ಬರ ಮೇಲೆ ಸಾಲ ಎಷ್ಟಿದೆ ಗೊತ್ತಾ? ಈಗ ಪ್ರತಿಯೊಬ್ಬ ಪ್ರಜೆ ಮೇಲೆ 176,000 ರೂಪಾಯಿ. ನಾವೆಲ್ಲ ಸಾಲದ ನರೇಂದ್ರ ಮೋದಿ ಇಲ್ಲಿ ಮೈಸೂರು ಬಂದಿರೋದು ಮೋದಿ ಎಷ್ಟು ಕೆಲಸ ಕೊಟ್ಟಿದ್ದೀರಿ? 2 ಕೋಟಿ ಉದ್ಯೋಗ ಕೊಟ್ಟಿದೆ ಅಂತ ಹೇಳಿದ್ರು ಕೊಟ್ರ? ಕೆಲಸ ಕೊಡಿ ಅಂತಂದ್ರೆ ಪಕ್ಕೋಡ ಮಾರಕ್ ಹೋಗಿ ಎಣ್ಣೆ ರೇಟ್ ಬೆಳಿ 200 ರೂಪಾಯಿ ಆಗ್ತದೆ. ಎಂಎಸ್ಎಂಇಗಳು, ಸಣ್ಣ ಕೈಗಾರಿಕೆಗಳು, ಗುಡಿ ಕೈಗಾರಿಕೆಗಳು 60% ಆಫ್ ದಿ ಎಂಎಸ್ಎಂಇ ಅಂಡ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಹ್ಯಾವ್ ಬಿನ್ ಕ್ಲೋಸ್ ಡೌನ್. ನರೇಂದ್ರ ಮೋದಿ ಬಂದು ಏನ್ ಕೆಲಸ ಮಾಡಿದ್ದಾರೆ ಹೇಳಿ ನೋಡೋಣ.
ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿ. ಈ ಮಾತು ಅಚ್ಚೇ ಹಿಂಗೆ ನರೇಂದ್ರ ಮೋದಿಗೆ ಕಹಾಯವೋ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಕಬ್ಬಿಣ ಸಿಮೆಂಟ್ ಗೊಬ್ಬರ ಎಗತ್ಕೊಂಡ್ರಿ. ನಿಮಗೆ ಮನಮೋಹನ್ ಸಿಂಗ್ ಅವರು ಇರುವಾಗ ಒಂದ್ ಲೀಟರ್ ಪೆಟ್ರೋಲ್ ಬೆಲೆ 72 ರೂಪಾಯಿ, ಡೀಸೆಲ್ ಬೆಲೆ 46 ರೂಪಾಯಿ, ಗ್ಯಾಸ್ ಬೆಲೆ 464 ರೂಪಾಯಿ. ಈಗ ಮತ್ತೆ ಕೋಪನೆ ಬರೋರು ನಿಮಗೆ ಇವರೇ ಇರ್ಬೇಕ ಹೇಳಿ, ನೀವೇ ಇವರೇ ಇರ್ಬೇಕ ಇಷ್ಟೆಲ್ಲ ಅಲ್ಲಿ ಇರ್ಬೇಕ? ಹಾಗಿದ್ರೆ ಒಂದು ಚುನಾವಣೆಯಲ್ಲಿ ಈ ಬಿಜೆಪಿ ಅನ್ನ ಜೆಡಿಎಸ್ ಅನ್ನ ಕಿತ್ತು ಒಗೆದು ಕಾಂಗ್ರೆಸ್ ಅನ್ನ ಮತ್ತೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಿಮ್ಮ ಚಿಕ್ಕಾಟಕ್ಕೆ ದೂರ ಕಂಡ್ರೆ ಅವನಾಗಲ್ಲ ಅಕ್ಕ ಅಂತ ಬಿಟ್ಟು ಹಿಂಗಾದ್ರೆ ರಾಜ್ಯ ಉಳಿತದಪ್ಪ.